ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ, ನಾನು ಬಳಗಾರ್, ನನ್ನ ಜೊತೆಲಿದ್ದಾರೆ ಆರ್ಯನ್. ನೀವು ನಮ್ಮ ಚಾನಲಿನ ಹೊಸ ವೀಕ್ಷಕರಾಗಿದ್ದರೆ ನಮ್ಮ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ಲೈಕ್ ಒತ್ತೋದನ್ನು ಮರಿಬೇಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಒತ್ತೋದನ್ನು ಮರಿಬೇಡಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮ, YASH19 ಎನ್ನುವ ಒಂದು ಕಾರ್ಯಕ್ರಮದ ವಿಚಾರದಲ್ಲಿ ನಾವಿಬ್ಬರು ಮಾತಾಡಕ್ಕೆ ಬಂದಿದ್ದೀವಿ. ಆ ವಿಚಾರದಲ್ಲಿ ಹಲವು ವಿಚಾರಗಳನ್ನ ಮಾತಾಡೋಣ. ಯಶ್ ಅವರು ಕನ್ನಡ ಚಿತ್ರರಂಗದ ಒಂದು ಮೈಲಿಗಲ್ಲು ಅಂದರೆ ತಪ್ಪಾಗಲಾರ್ದು. ಇತಿಹಾಸದಲ್ಲಿ ಹಲವಾರು ಗಣ್ಯ ಅತಿಗಣ್ಯ ನಟರು ನಟಿಯರು ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಶ್ರಮ ಪಟ್ಟಿದ್ದಾರೆ, ನಟಿಸಿದ್ದಾರೆ, ಹಗಲು ರಾತ್ರಿ ಅನ್ನದೇ ದುಡಿದಿದ್ದಾರೆ. ಆದರೆ ಒಂದು ಕಾಲಮಾನವಿತ್ತು, ಕನ್ನಡ ಚಿತ್ರರಂಗಕ್ಕೆ ಒಂದು ಸರ್ಕಲ್ ಇದೆ, ಒಂದು ಸೀಮಿತದಲ್ಲಿ ಓಡುತ್ತೆ ಕನ್ನಡ ಚಿತ್ರರಂಗ, ಹೊರ ರಾಜ್ಯಗಳಲ್ಲಿ ಹೋಗಲ್ಲ ಅಂದರೆ ಪ್ರೇಕ್ಷಕರು ನೋಡಲ್ಲ ಅನ್ನೋ ಒಂದು ಭಾವನೆಯನ್ನ ಸುಳ್ಳು ಮಾಡಿದವರು ಹಲವಾರು ನಟರು ಮತ್ತು ನಿರ್ದೇಶಕರು. ಅದರಲ್ಲಿ ಹೊಸ ಉದಾಹರಣೆ ಅಂದರೆ KGF 1, KGF 2 ಮತ್ತು ರೀಸೆಂಟಾಗಿ ಬಂದಂಥ ಕಾಂತಾರ ಸಿನಿಮಾಗಳು. ಇವಾಗ ಆ ರೀತಿಯ ಸಿನಿಮಾಗಳು ತುಂಬ ಬಂದಿದೆ, ಆದರೆ ಇವತ್ತಿನ ಒಂದು ಯುವ ಪ್ರೇಕ್ಷಕರಿಗೆ ಅತಿ ಇಷ್ಟವಾದಂಥ ಸಿನಿಮಾಗಳು ಇವಂದರೆ ತಪ್ಪಾಗಲ್ಲ. ಆ ವಿಚಾರದಲ್ಲಿ ಯಶ್ ಅವರ ಒಂದು ಹೊಸ ಚಿತ್ರದ ಬಗ್ಗೆ ನಾವಿಬ್ಬರು ಮಾತಾಡ್ತಾ ಇದ್ದೀವಿ. ಆರ್ಯನ್, ಏನು ಅನಿಸ್ತಾ ಇದೆ ನಿಮಗೆ ಯಶ್ ಅವರ ಹೊಸ ಚಿತ್ರ, ಏನೋ ರೂಮರ್ಸ್ ಏನೋ ಅಂತ ಇದ್ರಿ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಒಂದು ಯಶ್ ಅವರ ಫಿಲಮ್ KGF 2 ಬಂದು ಆಲ್ರೆಡಿ 1 ವರ್ಷ ಆಗಿತ್ತು. ಸೊ ಅವ್ರ ಅಭಿಮಾನಿಗಳಂತೂ ಕಾತರದಿಂದ ಕಾಯ್ತಾ ಇದ್ದಾರೆ ಸರ್, ಮುಂದಿನ ಫಿಲಮ್ ಯಾವುದು, ಯಾವಾಗ ಅನೌನ್ಸ್ ಆಗುತ್ತೆ, ಯಾರು ನಿರ್ದೇಶಕರಿರ್ತಾರೆ, ಈ ಥರ ಹಲವಾರು ಒಂದು ಪ್ರಶ್ನೆಗಳು ಹಾಗೆ ಗಾಳಿ ಸುದ್ದಿಗಳು ಓಡಾಡ್ತಿದ್ದಾವೆ. ಪ್ರೇಕ್ಷಕರು ಅಷ್ಟೇ, ಹಾಗೆ ನಮ್ಮ ಯಶ್ ಅವರ ಫ್ಯಾನ್ಗಳು ಅಷ್ಟೇ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಯಾವುದು ಯಾವುದು ಅಂತ. ಸದ್ಯಕ್ಕೆ ಇವಾಗ YASH19 ಅಂದ್ರೆ ಯಶ್ ಅವರ 19ನೇ ಫಿಲಮ್ ಅಂತ ಅನೌನ್ಸ್ ಆಗಿದೆ ಹೊರತು ಯಾವ ಫಿಲಮ್ ಆಗ್ಲಿ ಯಾವ ಡೈರೆಕ್ಟರ್ ಆಗ್ಲಿ ಇದ್ರ ಬಗ್ಗೆ ಯಾವುದೇ ಇನ್ನು ಏನು ಮಾಹಿತಿ ಬಂದಿಲ್ಲ. ಬಟ್ ಸದ್ಯಕ್ಕೆ ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ ಮಲಯಾಳಂನ ನಟಿ ಹಾಗೂ ನಿರ್ದೇಶಕರಾಗಿರುವ ಗೀತಾ ಮೋಹನ್ ದಾಸ್ ಅವರು ಮುಂದಿನ ಚಿತ್ರ ನಿರ್ದೇಶನ ಮಾಡಬಹುದು ಕನ್ಫರ್ಮೇಶನ್ ಏನಿಲ್ಲ ಅಂತ ಒಂದು ಗಾಳಿ ಸುದ್ದಿ ಹಾಗೆ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಓಡಾಡ್ತಿದೆ. ಹಾಗೆ ಫ್ಯಾನ್ಸ್ ಗಳೆಲ್ಲ ಸಿಕ್ಕಾಪಟ್ಟೆ ಕಾತರದಿಂದ ಕಾಯ್ತಾ ಇದ್ದಾರೆ. ಅಂದ್ರೆ ಯಶ್ ಅವರ ಹೊಸ ಸಿನಿಮಾಕ್ಕಾಗಿ ಅವರ ಅಭಿಮಾನಿಗಳು ಕಾಯ್ತಿದ್ದಾರೆ. ಓಕೆ, ಇನ್ನು ಅದು ಯಾವ ಸಿನಿಮಾ, ಏನ್ ಟೈಟ್ಲು, ಏನು ಇನ್ನು ಏನು ಅನೌನ್ಸ್ ಆಗಿಲ್ಲ. ಯಶ್ ಅವರು ಒಂದು ಬಾಲಿವುಡ್ ಫಿಲಂ ಮಾಡೋದು ಅಂತ ಒಂದು ನ್ಯೂಸ್ ಇದೆ. ಏನು ಬಾಲಿವುಡ್ ಫಿಲ್ಮ್, ಬಾಲಿವುಡ್ ಫಿಲಂ ಮಾಡ್ತಾರೆ ಅಂತ ಒಂದು ನಮ್ಮ ಕನ್ನಡದ ನಟ ಬಾಲಿವುಡ್ ಫಿಲ್ಮ್ ರೇಂಜ್ ಗೆ ಬೆಳಿಬಹುದು ಅಂತೀರಾ? ಖಂಡಿತ ಸರ್. ಸೂಪರ್ ಸೂಪರ್, ಹೌದು ಅಲ್ಲ, ಬೇಕು. ಯಾಕಂದ್ರೆ ನಾವು ಸಹಜವಾಗಿ ನೋಡಿದೀವಿ ಕೆಲವು ಮಲಯಾಳಂ ನಟರು, ಹಿಂದಿ ನಟರು ತುಂಬಾ ಜನ ಇಂಗ್ಲಿಷ್ ಪಿಕ್ಚರ್ ಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ನಮ್ ಕನ್ನಡದ ನಟ ಒಂದು ಬಾಲಿವುಡ್ ಲೆವೆಲ್ ಬೆಳೀತಾರೆ ಅಂದ್ರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದ್ದಾರೆ? ಅದು ಅಲ್ಲದೆ ಸರ್, ಯಶ್ ಸರ್ ಅವರು ಇವಾಗ್ಲೇ ಹಾಲಿವುಡ್ ನ ತಂತ್ರಜ್ಞರನ್ನ ಕೂಡ ಮೀಟ್ ಆಗಿದ್ದಾರೆ. ಸೊ ಅದೇನಾಗಿದೆ ಅಂದ್ರೆ, ಇವಾಗ ಅವರ ಮುಂದಿನ ಚಿತ್ರಕ್ಕೆ ಹಾಲಿವುಡ್ ಇಂದ ತಂತ್ರಜ್ಞರು ಕೂಡ ವರ್ಕ್ ಮಾಡೋ ಒಂದು ಚಾನ್ಸಸ್ ಇದೆ ಸರ್. ಓ ಸೂಪರ್. ಸೊ ಅದು ಅಲ್ಲ, ಅದು ಸೂಪರ್ ಅನ್ನೋದಕ್ಕಿಂತ ಹೆಚ್ಚಾಗಿ ತಂತ್ರಜ್ಞರಾಗಿರ್ಬೋದು ಅಥವಾ ಡೈರೆಕ್ಟರ್ ಗಳಾಗಿರ್ಬೋದು, ಪ್ರೊಡ್ಯೂಸರ್ ಗಳಾಗಿರ್ಬೋದು, ನಮ್ಮ ದೇಸಿ ನೆಲದವರಾದ್ರೆ ಇನ್ನೂ ಖುಷಿ ವಿಚಾರ. ಖುಷಿ ವಿಚಾರ. ಇವಾಗ ಅಷ್ಟೊಂದು ನಾವು ಇನ್ನು ಫಾರ್ವರ್ಡ್ ಆಗಿಲ್ವೋ ಅಥವಾ ಆ ತಂತ್ರಜ್ಞಾನಕ್ಕೆ ನಾವು ಇನ್ನೂ ಹೊಂದ್ಕೊಂಡಿಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮವರೇ ಆ ತಂತ್ರಜ್ಞರಾಗಿದ್ರೆ ಇನ್ನೂ ಒಂದು ಒಳ್ಳೆ ಏನೋ ಸಂಭ್ರಮ ಪಡುವಂತ ವಿಚಾರ. ಯಾಕಂದ್ರೆ ನಮ್ಮ ಸ್ವಂತ ನೆಲದ ಒಂದು ಟ್ಯಾಲೆಂಟ್ ನ ತೋರಿಸಿದಂಗೆ ಆಯ್ತಲ್ವಾ. ನಮ್ಮವರೇ ಆದ್ರೆ ಇನ್ನೂ ಒಳ್ಳೇದು ಇರ್ಲಿ. ಇವಾಗ ನಾವು ಒಂದು ಕಲಿಕೆಯ ಒಂದು ದಾರಿಯಲ್ಲಿದ್ದಾಗ ಕಲಿತು ನಾವು ಮುಂದೆ ಇನ್ನೂ ದೊಡ್ಡ ಒಂದು ಟೆಕ್ನಿಷಿಯನ್ಸ್ ನಮ್ಮ ರಾಜ್ಯದಲ್ಲೋ ನಮ್ಮ ದೇಶದಲ್ಲೋ ನಮ್ಮ ಊರಲ್ಲೋ ಎಲ್ಲೋ ಒಬ್ರು ಹುಟ್ಟೆ ಹುಟ್ಕೋತಾರೆ. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಯಾವ ಒಬ್ಬ ಕಲಾವಿದನಿಗಾಗಿರ್ಬೋದು, ಒಂದು ಶಕ್ತಿ ಸಾಮರ್ಥ್ಯಕ್ಕಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಯಾರು ಕಮ್ಮಿ ಇಲ್ವಲ್ಲ. ಹೌದು, ಆಗಿರೋದ್ರಿಂದ ಸರ್ ಒಂದು ನಮ್ಮ ನೀವು ಹೇಳ್ದಾಗೆ ನಮ್ಮ ನೆಲದ ಹಾಲಿವುಡ್ ತಂತ್ರಜ್ಞರು ಎರಡೂ ಸೇರಿ ಒಂದು ದೊಡ್ಡ ಮಟ್ಟದ ಒಂದು ಫಿಲಂ ಆಗ್ಬೋದು ಅಂತ ಒಂದು ಅಂದ್ರೆ ಒಂದು ಹೊಸ ಹಬ್ಬ, ಯಶ್ ಅವರ ಹೊಸ ಹಬ್ಬ ಮಾಡ್ತಾರೆ ಅಂತ, ಅಬ್ರ ಮಾಡ್ತಾರೆ ಅಂತ, ಹಬ್ಬದ ಅಬ್ರ ಸೂಪರ್ ಆಗ್ಬಿಡುತ್ತೆ ಅನ್ನೋ ಚಾನ್ಸಸ್ ಇದೆ ಸರ್. ಆಗ್ಲಿ, ಅವ್ರ ಫ್ಯಾನ್ ಗಳಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇಂದ ವೇಟ್ ಮಾಡ್ತಿದ್ದಾರೆ. ಅದಕ್ಕೆ ತಕ್ಕಂಗೆ ಯಶ್ ಅವರು ಹೇಳ್ತಾರೆ, ನಿಮ್ ನಿರೀಕ್ಷೆ ನಾನು ಯಾವತ್ತು ಹುಸಿ ಮಾಡಲ್ಲ, ದಯವಿಟ್ಟು ಇನ್ನೂ ಸ್ವಲ್ಪ ವೇಟ್ ಮಾಡಿ, ಇನ್ನೂ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಒಂದು ವರ್ಷ ಆಗ್ತಾ ಬಂತಾನಲ್ಲ, ಹೊಸ ಸಿನಿಮಾ ಯಾವ್ದು ಅನೌನ್ಸ್ ಆಗಿಲ್ಲ. ಸದ್ಯಕ್ಕೆ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಮಲಯಾಳಂನ ನಟಿ ಹಾಗೂ ನಿರ್ದೇಶಕರಾಗಿರುವಂತ ಗೀತಾ ಮೋಹನ್ ದಾಸ್ ಅವರು ಮುಂದಿನ ಚಿತ್ರವನ್ನ ಡೈರೆಕ್ಷನ್ ಮಾಡ್ತಾರೆ ಅನ್ನುವಂತ ಒಂದು ಗಾಳಿ ಸುದ್ದಿ ಇದೆ. ಇದೆಲ್ಲ ಸದ್ಯಕ್ಕೆ ಇವಾಗ ಸೋಶಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಸೊ ಇದೆಷ್ಟು ಮಟ್ಟಿಗೆ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ಇನ್ನು ಕಾದ್ ನೋಡ್ಬೇಕು ನಾವು.
ಸೊ ಈ ಗೀತಾ ಮೋಹನ್ ದಾಸ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಅವ್ರು ಇವಾಗ್ಲೇ ಮಾಡಿರೋ ಫಿಲಮ್ಗಳೆಲ್ಲ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಗಳು, ಇವಾಗ್ಲೇ ಹಲವು ಅವಾರ್ಡ್ಗಳು ಕೂಡ ಆ ಫಿಲಮ್ಗಳಿಗೆ ಬಂದಿದೆ. ಸೊ ಅವರು ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಗಳ ಆ ತರ ಥಾಟ್ ಅಲ್ಲಿ ಇಟ್ಕೊಂಡು ಫಿಲಮ್ ಮಾಡೋರು, ಆದ್ರೆ ನಮ್ಮ ಯಶ್ ಸರ್ ಅವರು ಫುಲ್ ಔಟ್ ಅಂಡ್ ಔಟ್ ಫುಲ್ ಕಮರ್ಷಿಯಲ್. ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಬರೋ ಸಿನಿಮಾ ಯಾವ ರೇಂಜ್ ಇರುತ್ತೆ ಅಥವಾ ಯಾವ ತರ ಇರುತ್ತೆ ಅನ್ನೋದು ಒಂದು ಒಂದು ಕಡೆ ಕಂಟೆಂಟ್, ಒಂದ್ ಕಡೆ ಮಾಸ್ ಹೀರೋ ಎರಡು ಸೇರಿ ಒಂದು ಭರ್ಜರಿ ಸಿನಿಮಾ ಬರ್ಬೋದು ಅಂತ, ಭರ್ಜರಿ ಫಿಲಂ ಬರ್ಬೋದು ಅಂತ ಒಂದು ಪ್ರೇಕ್ಷಕರು ಅಥವಾ ಸಿನಿ ಪ್ರೇಕ್ಷಕ ಪ್ರಿಯರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಅದೇ ನೀವು ಹೇಳ್ದಂಗೆ ಆ ತರದೇ ಒಂದು ಸಿನಿಮಾ ಬರ್ಲಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಒಂದು ದೊಡ್ಡ ಹೆಸರು ಬರ್ಲಿ. ಆ ಯಾವುದೇ ಒಂದು ಯಾವುದೇ ಒಬ್ಬ ನಟ ತೆಗೀರಿ, ನಮ್ಮ ಕನ್ನಡ ಆಗಿರ್ಬೋದು, ನಮ್ಮ ಕನ್ನಡದ ನಟರೇ ಆಗಿರ್ಬೋದು, ಯಾರೇ ತೆಗೆದ್ರು ಒಂದು ಪ್ರತಿಯೊಂದು ಚಿತ್ರ ಮೈಲಿಗಲ್ಲಾಗಿ ನಿಲ್ಲಿ. ಅಂದ್ರೆ ಕನ್ನಡ ಚಿತ್ರರಂಗನ ಒಂದು ಟೈಮಲ್ಲಿ ಕೀಳಂಗ್ ನೋಡಿದಂತ ಹಲವು ಚಿತ್ರರಂಗಗಳಿದೆ. ಕನ್ನಡ ಚಿತ್ರರಂಗದಲ್ಲಿ ಆ ಕೀಳಿರ್ಮೆ ಇದ್ರು, ಅಕ್ಕಪಕ್ಕದ ರಾಜ್ಯದವರು ನಮ್ಮ ಕನ್ನಡ ಚಿತ್ರರಂಗನ ಕೀಳಂಗ್ ನೋಡಿದಂತ ಉದಾಹರಣೆಗಳು ತುಂಬಾ ಇದೆ. ಅದಾಗದೆ ನಮ್ಮ ಕನ್ನಡ ಚಿತ್ರರಂಗವು ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಈ ಕಾಂಪಿಟೇಷನ್ ಯುಗದಲ್ಲಿ ಕಾಂಪಿಟೇಷನ್ ಕೊಟ್ಟು ಮುಂದುವರಿಲಿ. ಏನು ಯಶ್ ಅಭಿಮಾನಿಗಳೇನು ನೀವು ಕಾಯ್ತಾ ಇದ್ದೀರಾ? ನಿಮಗೆಲ್ಲ ಯಶ್ ಅವರು ಒಂದು ಒಂದು ಅದ್ದೂರಿ ರಸದೌತಣ ಕೊಡುವಂತ ಒಂದು ಸಿನಿಮಾ ಮಾಡ್ಲಿ ಅಂತ ನಾವು ಬಯಸ್ತಾ ಇದೀವಿ. ಖಂಡಿತವಾಗ್ಲೂ ಎಲ್ಲಾ ಪ್ರೇಕ್ಷಕರು ಹಾಗೆ ಅವರ ಫ್ಯಾನ್ಗಳು ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ, ಅವ್ರ ನಿರೀಕ್ಷೆ 100 ಪಟ್ಟು ಹೆಚ್ಚಿರುವಂತ ಒಂದು ಫಿಲಮ್ ಯಶ್ ಸರ್ ಅವ್ರ ಕಡೆಯಿಂದ ಬರುತ್ತೆ ಅನ್ನೋ ವಿಶ್ವಾಸ ನಮಗೂ ಇದೆ ಸರ್. ಅದೇ ವೀಕ್ಷಕರೇ, ಇಲ್ಲಿವರೆಗೂ ನೀವು ನೋಡಿದ್ರಲ್ಲ, ನಾವು ಯಶ್ ಅವ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಅಷ್ಟೇ, ಇದೇನು ಪೂರ್ಣ ಮಾಹಿತಿ ಕೊಡಕ್ಕಾಗಿಲ್ಲ. ಇವತ್ತೇನು ನಿರೀಕ್ಷೆ ಇದೆ ಅಥವಾ ಹಲವಾರು ಗಾಳಿ ಸುದ್ದಿಗಳ ಬಗ್ಗೆ ಮಾತಾಡಿದೀವಿ ಅಷ್ಟೇ. ಇಲ್ಲಿವರೆಗೂ ನೀವು ನೋಡಿದ್ದೀರಾ ಅಶ್ವೇಗ?